ಅಲ್ಲಿ ಮನವಿ ಇಷ್ಟೇ. ನಾನು ಸುಮ್ಮನೆ ಇತ್ತೀಚೆಗೆ ಒಬ್ಬ ಸಾಧಕ ಏನೋ ಅಲ್ಪಮಟ್ಟಿನ ಸಾಧನೆಯನ್ನು ಒಬ್ಬ ವ್ಯಕ್ತಿ ಮಾಡಿದಾದಮೇಲೆ ಅವ್ರ ಬಗ್ಗೆ ಬಹಳಷ್ಟು ದಂತಕಥೆಗಳು ಹುಟ್ಟುತ್ತೆ. ಬಹಳಷ್ಟು ಅಲಂಕಾರಗಳನ್ನು, ರೂಪಕ ಉಪಮೇಯ ಅಲಂಕಾರಗಳನ್ನು ಹಚ್ಚಿ ಅವರ ಬದುಕಿನ ಬಗ್ಗೆ ಕಥೆಗಳನ್ನು ಹೇಳಲಾಗುತ್ತೆ. ತುಸು ಹೆಚ್ಚು ಕಡಿಮೆ ನನಗೆ ಆ ಬಗ್ಗೆ ಭಯ ಆಗ್ತದೆ. ಇತ್ತೀಚೆಗೆ ಏನೋ ಒಂದು ಸೆಂಟೆನ್ಸ್, ಎಲ್ಲೋ ಒಂದು ವಿಡಿಯೋ, ಎಲ್ಲೋ ಒಂದು ಮಾತು ಹೇಳಿದ್ದನ್ನು ವಾಟ್ಸಪ್ ರೂಪದಲ್ಲಿ, ಫೇಸ್ಬುಕ್ ರೂಪದಲ್ಲಿ ತಿಳಿದೋ ತಿಳಿಯದೋ ಅಭಿಮಾನಿಗಳು ಅಂತ ಹೇಳ್ಕೊಂಡವರೆಲ್ಲ ಅದನ್ನು ಆ ಕಡೆ ಈ ಕಡೆ ಪಸರಿಸ್ತಿರ್ತಾರೆ. ಅಫ್ಕೋರ್ಸ್ ಅದು ಒಂದು ಒಳ್ಳೆ ಕೆಲಸನೂ ಮಾಡ್ತಾ ಇದೆ. ಏನು ಅಂತಂದರೆ, ನಾನು ಕೊಡುವ ವ್ಯಾಖ್ಯಾನ ಅಥವಾ ನಾನು ಎಲ್ಲೋ ಒಂದು ಕಡೆ ನಾನು ಓದಿ ತಿಳಿದು ಹಿರಿಯರಿಂದ ಕೇಳಿ ಹೇಳಿದ ಒಂದು ಮಾತು ನನಗೂ ಕೂಡ ಒಂಥರ ಪಾಬಂದಿ, ಒಂದು ಲಕ್ಷ್ಮಣ ರೇಖೆ ಥರ ಆ ಮಾತುಗಳು, ಆ ಆದರ್ಶ, ನಾನು ಹೇಳ್ತಕ್ಕಂಥ ಇವು ನನಗೆ ನನ್ನ ಗಾರ್ಡನಿಂಗ್ ಟೂಲ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಪ್ರಶ್ನೆಗಳನ್ನು ಯಾಕೆ ಕೇಳಬೇಕು ಅಂತಂದರೆ, ಪ್ರಶ್ನೆ ಕೇಳುವ ಪ್ರಶ್ನೆ ಅರ್ಥೈಸಿಕೊಳ್ಳುವ ವಿಧಾನ ನಿಮ್ಮ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಸ್ತದೆ. ನೀವೇನು ನಾನು ಒನ್ ವೇ ಬರೀ ಹೇಳ್ತಾ ಹೋಗ್ಬಿಟ್ಟೆ ಅಂತಂದರೆ ಕೆಲವೊಂದಿಷ್ಟು ನಿಮಗೆ ನಿಲುಕುತ್ತೆ, ಕೆಲವೊಂದಿಷ್ಟು ಎಟಕಲ್ಲ, ಕೆಲವೊಂದಿಷ್ಟು ಅರ್ಥ ಆಯ್ತದೆ, ಕೆಲವೊಂದಿಷ್ಟು ಅರ್ಥ ಆಗಲಿಕ್ಕಿಲ್ಲ ಬಹುಶಃ. ಸೊ ಆ ಕಾರಣಕ್ಕೆ ಪ್ರಶ್ನೆಗಳನ್ನು ಕೊನೆಗೆ ಕೇಳಲಿಕ್ಕೆ ಇಟ್ಕೊಳ್ಳಿ. ಸೊ ಎಟ್ ದ ಔಟ್ಸೆಟ್, ಭರವಸೆಯ ಬೆಳಕಿನತ್ತ ಯುವಕರು ಸಾಗಲಿ, ಯುವಕರ ನಡೆ ಬೆಳಕಿನೆಡೆಗೆ ಅಂತೇನೋ ಒಳ್ಳೆ ಹೆಡ್ಲೈನನ್ನು ಮಿತ್ರ ಬಳಗದವರು ಇವತ್ತು ಕೊಟ್ಟಿದ್ದಾರೆ. ಸಿ, ನಮಗೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ, ಉತ್ತರ ಕರ್ನಾಟಕಕ್ಕೂ, ನಮಗೂ ಹಾಗೂ ಉತ್ತರ ಭಾರತಕ್ಕೂ, ನಮಗೂ ಮತ್ತು ಸಾಧನೆ ಮಾಡಿದವರಿಗೆ, ಸಾಧನೆ ಮಾಡಲಾರದವರಿಗೆ, ಕನಸುಗಳನ್ನು ಕಂಡು ಯಶಸ್ವಿಗೊಳಿಸಿದವನಿಗೆ, ಕನಸನ್ನು ಕಂಡು ಇನ್ನೂ ಕೂಡ ಅದೇ ಕನಸಲ್ಲಿ ಇರುವ ವ್ಯಕ್ತಿಗೆ ಕೆಲ ಮೂಲಭೂತ ವ್ಯಕ್ತಿತ್ವದಲ್ಲಿ ಅಥವಾ ಅವನು ಬದುಕುವ ಹಾದಿಯಲ್ಲಿ ಕೆಲ ಮೂಲಭೂತ ವ್ಯತ್ಯಾಸಗಳಿರ್ತದೆ. ಯಾವ ವ್ಯಕ್ತಿ ಆ ಮೂಲಭೂತ ವ್ಯತ್ಯಾಸಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ, ಯುವಕನಾಗಿದ್ದಾಗ, ಅವನ ಪ್ರೌಢಾವಸ್ಥೆಯಲ್ಲಿ, ಪಿ ಯು ಓದಬೇಕಾದ್ರೆ ಅಥವಾ ಪದವಿಯನ್ನು ಓದಬೇಕಾದ್ರೆ ಅಥವಾ ಸ್ನಾತಕೋತ್ತರವನ್ನು ಓದಬೇಕಾದ್ರೆ, ಸ್ನಾತಕೋತ್ತರವನ್ನು ಮುಗಿಸಿ ತದನಂತರ ಪಿ ಎಚ್ ಡಿ ಮಾಡಬೇಕಾದ್ರೆ, ಎಟ್ಲೀಸ್ಟ್ ಪಿ ಎಚ್ ಡಿ ಮಾಡಬೇಕಾದ್ರೆ ಆ ವ್ಯಕ್ತಿ ಅದನ್ನು ಅರ್ಥೈಸ್ಕೊಂಡು ಬಿಟ್ಟರೆ ನನಗಿರುವ ವ್ಯತ್ಯಾಸವೇನು, ಅವನಿಗಿರುವ ವ್ಯತ್ಯಾಸವೇನು, ನಾನು ಬದುಕುವ ರೀತಿ ಹೇಗಿದೆ, ಅವನು ಬದುಕುವ ರೀತಿ ಹೇಗಿದೆ, ನಾನು ಕಲಿತ ಶಾಲೆ ಯಾವುದು, ಅವನು ಕಲಿತ ಶಾಲೆ ಯಾವುದು, ನಾನು ತೆಗೆದುಕೊಂಡ ಪರೀಕ್ಷೆಗಳಾವು, ಅವನು ತೆಗೆದುಕೊಂಡ ಪರೀಕ್ಷೆಗಳಾವು, ನನ್ನ ತಂದೆ ತಾಯಿಗಳ ಹಿನ್ನೆಲೆ ಹೇಗಿತ್ತು, ಅವನ ತಂದೆ ತಾಯಿಗಳ ಹಿನ್ನೆಲೆ ಆಗಿತ್ತು, ನಾನು ಓದಿದ ಪುಸ್ತಕಗಳಾವು, ಅವನು ಓದಿದ ಪುಸ್ತಕಗಳಾವು, ನನ್ನ ಆಲೋಚನಾ ರೀತಿ, ನಾನು ಅರ್ಥೈಸುವ ವಸ್ತುಗಳನ್ನು, ವಿಷಯವನ್ನು, ಘಟನೆಯನ್ನು ನೋಡಿ ನಾನು ಅರ್ಥೈಸುವ ವಿಧಾನ ಹೇಗಿತ್ತು, ಅವನು ಅರ್ಥೈಸುವ ವಿಧಾನ ಹೇಗಿತ್ತು, ಅವನು ಪಟ್ಟ ಕಷ್ಟದ ಹಾದಿ ಹೇಗಿತ್ತು, ನಾನು ಅದೇ ರೀತಿ ಕಷ್ಟವನ್ನು ಪಡಲಿಕ್ಕೆ ಸಿದ್ಧನಿದ್ದೀನಾ ಅಂತ ಹೇಳಿ ವಿದ್ಯಾರ್ಥಿಯಾಗಿದ್ದವರು ವಿದ್ಯಾರ್ಥಿ ದಿಸೆಯಲ್ಲಿ, ಅಷ್ಟೇ ಅಲ್ಲ ಶಿಕ್ಷಕರು ಯುವಕರು ದಿನಕ್ಕೊಂದು ಸಾರಿ ಆತ್ಮಾವಲೋಕನ, ಇಂಟ್ರಾಸ್ಪೆಕ್ಷನ್, ಧ್ಯಾನ, ನನ್ನನ್ನೇ ನಾನು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು, ನನ್ನ ಏಳಿಗೆಗಾಗಿ, ನನ್ನ ಉದ್ಧಾರಕ್ಕಾಗಿ, ನನ್ನ ಅವಲೋಕನ, ನಾನು ಎಷ್ಟರ ಮಟ್ಟಿಗೆ ನಿಜವಾದ ಜೀವನವನ್ನು ಜೀವಿಸ್ತಾ ಇದ್ದೀನಿ ಅನ್ನೋದನ್ನು ಪ್ರತಿನಿತ್ಯ ಅವಲೋಕನ ಮಾಡ್ಕೊಳ್ಬೇಕು. ಸಾಧಕನಾದ ವ್ಯಕ್ತಿ ಪ್ರತಿನಿತ್ಯ ಅದನ್ನು ಮಾಡ್ತಾನೆ. ಒಬ್ಬ ಯೋಗಿ ಆದವನು ಧ್ಯಾನ ಅಂತ ಮಾಡ್ತಾರಲ್ಲ, ಅದೇನು ಬರೀ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದ, ಜಪಮಾಲೆಯನ್ನು ಎಣಿಸೋದ, ಒಬ್ಬ ಯಾರೋ ಟಾಪರ್, ಅವನು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿಯೇ ಆಗಿರಲಿ, ಒಂದು ಯಾವುದೇ ಹಿನ್ನೆಲೆ ಇಲ್ಲದೆ, ಯಾವುದೇ ಸೌಲಭ್ಯಗಳಿಲ್ಲದೆ ಬೃಹತ್ತಾಗಿ ಸಾಧನೆ ಮಾಡಿ ನಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ವ್ಯಕ್ತಿ ಅವನು ಇದನ್ನು ಮಾಡ್ತಾನಲ್ಲ, ಕಾರಣ ಏನು? ಸೊ ನನ್ನ ಫಸ್ಟ್ ಸಜೆಷನ್, ನಾನು ಯಾವುದನ್ನು ಕೂಡ ನನ್ನ ಬದುಕಿನಲ್ಲಿ ಪ್ರಶ್ನಿಸದೆ ಒಪ್ಪಿಕೊಂಡಿಲ್ಲ.